ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದ ಕುರಿತು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಮಾಡಿರುವ ಟ್ವಿಟರ್ ಹೇಳಿಕೆಗೆ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಇದೊಂದು ಆಧಾರರಹಿತವಾದ ಆರೋಪವಾಗಿದ್ದು ಶ್ರೀರಾಮ ಜನ್ಮಭೂಮಿಯ ನಿಧಿ ಸಂಗ್ರಹ ಪಾರದರ್ಶಕವಾಗಿ ನಡೀತಾ ಇದೆ, ದೇಶದ ಪ್ರತಿಯೊಂದು ರಾಮಭಕ್ತರ ಮನೆಯನ್ನ ಸಂಪರ್ಕಿಸಬೇಕು ಎನ್ನುವುದು ನಮ್ಮ ಉದ್ದೇಶವಾಗಿದೆ ಅಂತ ಹೇಳಿದ್ರು. ರಾಮಮಂದಿರ ನಿರ್ಮಾಣ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಎಚ್ಚರಿಕೆ ಕೊಟ್ಟ ವಿಎಚ್ಪಿ. ಈ ಉದ್ದೇಶದಿಂದ ನಿಧಿ ಸಂಗ್ರಹದ ಸಮಯದಲ್ಲಿ ಭೇಟಿ ನೀಡಿದ ಮನೆಗಳನ್ನ ಗುರುತು ಮಾಡಿಕೊಳ್ಳುತ್ತಿದ್ದೇವೆ, ಕಾರ್ಯಕರ್ತರು ಸಂಪರ್ಕಿಸದ ಮನೆಗಳನ್ನ ಗುರುತು ಮಾಡಿಕೊಳ್ಳುತ್ತಿದ್ದೇವೆ, ಇದು ನಿಧಿ ಸಮರ್ಪಣೆ ಮಾಡದವರನ್ನ ಗುರುತಿಸುವ ಪ್ರಕ್ರಿಯೆಯಲ್ಲ ಅಂತ ಅವರು ಸ್ಪಷ್ಟನೆ ನೀಡಿದ್ರು. ಯಾವ ಮನೆಗಳು ಬಿಟ್ಟು ಹೋಗಿವೆ ಅದನ್ನ ಮರು ಸಂಪರ್ಕ ಮಾಡುವ ನಿಟ್ಟಿನಲ್ಲಿ ಈ ಕೆಲಸ ಸಾಗ್ತಾ ಇದ್ದು, ಇಂತಹ ಮಹತ್ ಕಾರ್ಯದ ಬಗ್ಗೆ ಪ್ರತಿಕ್ರಿಯೆ ನೀಡುವಾಗ ಜವಾಬ್ದಾರಿಯುತವಾಗಿ ಇರಬೇಕು ಅಂತ ತಿರುಗೇಟು ನೀಡಿದ್ರು. ಇದೇ ವೇಳೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ರಾಮ ಜನ್ಮಭೂಮಿಗೆ ದೇಣಿಗೆ ನೀಡಲು ನಿರಾಕರಿಸಿದ ವಿಚಾರವಾಗಿ ಯಾರಿಗೂ ನಿಧಿ ಸಮರ್ಪಣೆ ಮಾಡುವಂತೆ ನಾವು ಒತ್ತಾಯಿಸೋದಿಲ್ಲ, ಯಾರಿಗೆ ಇಷ್ಟವಿದೆ ಅವರು ನೀಡಬಹುದು, ಇಷ್ಟವಿಲ್ಲದವರು ನೀಡದೆ ಕೂಡ ಇರಬಹುದು ಅಂತ ತಿಳಿಸಿದ್ರು. ಇನ್ನು ರಾಮ ಜನ್ಮಭೂಮಿ ವಿವಾದಿತ ಪ್ರದೇಶ ಎನ್ನುವ ಅವರ ಅಭಿಪ್ರಾಯದ ಬಗ್ಗೆ ನಾವು ಪ್ರತಿಕ್ರಿಯಿಸುವುದಿಲ್ಲ, ದೇಶದ ಸರ್ವೋಚ್ಚ ನ್ಯಾಯಾಲಯವೇ ಅಯೋಧ್ಯೆ ರಾಮನ ಜನ್ಮಭೂಮಿ ಅಂತ ಒಪ್ಪಿದೆ, ದೇಶದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಅಗೌರವದಿಂದ ಕಾಣುವವರ ಬಗ್ಗೆ, ದೇಶ ನಿಷ್ಠೆಯ ಬಗ್ಗೆ ನಮಗೆ ಸಂದೇಹವಿದೆ ಅಂತ ಉಡುಪಿಯಲ್ಲಿ ಪೇಜಾವರ ಶ್ರೀಗಳು ಪ್ರತಿಕ್ರಿಯೆ ನೀಡಿದ್ರು. ಈ ರೀತಿಯಾಗಿರತಕ್ಕಂತಹ ಸೂಚನೆಯನ್ನು ಕೊಡೋದು ಖಂಡಿತ ಸಾಧ್ಯ ಇಲ್ಲ, ರಾಮ ಜನ್ಮಭೂಮಿ ಟ್ರಸ್ಟ್ ಕೊಟ್ಟಿಲ್ಲ, RSS ಕೂಡ ಕೊಟ್ಟಿಲ್ಲ ಅಂತ ನಾವು ತಿಳಿಸ್ತೇವೆ. ಇನ್ನೂ ಒಂದು ಮಾತು, ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ಅನ್ನೋದನ್ನು ನೋಟ್ ಮಾಡಿಕೊಳ್ತಾ ಇದ್ದಾರೆ. ಖಂಡಿತವಾಗಿ ಯಾರೆಲ್ಲ ದೇಣಿಗೆ ನೀಡಿದ್ದಾರೋ ಅದಕ್ಕೆಲ್ಲ ಪ್ರೂಫ್ ಬೇಕಾದ್ದರಿಂದಾಗಿ ಯಾರ್ಯಾರು ಕೊಟ್ಟಿದ್ದಾರೆ ಅನ್ನೋದನ್ನು ಖಂಡಿತವಾಗಿ ಕೂಡ ಮಾಡಿಕೊಂಡಿದ್ದೇವೆ. ಇನ್ನು ಮಾಡಿಕೊಂಡು ಯಾರು ಕೊಟ್ಟಿಲ್ಲ ಅನ್ನೋದನ್ನು ನೋಟ್ ಮಾಡಿಕೊಂಡಿದ್ದಾರೆ, ಅದಕ್ಕೆ ಯಾವುದೇ ಪ್ರೂಫ್ ಇಲ್ಲ. ಒಂದು ಮಾತು ಏನು ಅಂತಂದ್ರೆ, ಈ ಬಾರಿ ಜನರ ಆಸಕ್ತಿ ನಮ್ಮ ನಿರೀಕ್ಷೆಗಿಂತಲೂ ಮಿಗಿಲಾಗಿತ್ತು. ಹಾಗಾಗಿ ನಾವು ಪ್ರಿಂಟ್ ಮಾಡಿರತಕ್ಕಂತಹ ಕೂಪನ್ ಇರಬಹುದು, ರಿಸೀಟ್ ಬುಕ್ ಇರಬಹುದು, ಅದು ಸ್ವಲ್ಪ ಕೊರತೆ ಬಿದ್ದಿದೆ. ಹಾಗಾಗಿ ಜನರಲ್ಲಿ ಉತ್ಸಾಹ ಕೊಡಬೇಕು ಅನ್ನತಕ್ಕಂಥ ಉತ್ಸಾಹ ಇದೆ. ನಮ್ಮಲ್ಲಿ ಅವರನ್ನು ಸಂಪರ್ಕಿಸೋಕೆ ನಮ್ಮಲ್ಲಿ ಬೇಕಾಗಿರತಕ್ಕಂತಹ ರಿಸೀಟ್ ಬುಕ್ ಕೂಪನ್ಗಳು ಇಲ್ಲ, ಬಾಕಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಅಂತಹವರ ಹೆಸರನ್ನು ಅಂತಹವರ ಮನೆಯನ್ನು ನೋಟ್ ಮಾಡಿಕೊಂಡದ್ದಾದ್ರೆ ಅದು ಖಂಡಿತವಾಗಿಯೂ ತಪ್ಪಲ್ಲ. ಮುಂದಿನ ದಿವಸಗಳಲ್ಲಿ ಅಂತಹವರು ಕೂಡ ನಾವು ಸಂಪರ್ಕಿಸುತ್ತೇವೆ ಅನ್ನುವ ಒಂದು ಅವರಿಗೆ ಆತ್ಮವಿಶ್ವಾಸವನ್ನು ತುಂಬಿಸೋಕ್ಕೋಸ್ಕರ ಅಂತಹವರನ್ನು ಅವರ ಹೆಸರನ್ನು ನೋಟ್ ಮಾಡಿಕೊಂಡಿದ್ರೆ ಇದು ಖಂಡಿತಕ್ಕೂ ತಪ್ಪಲ್ಲ.